नारायणार परिपूर्ण गुणानवार विश्वोदय स्थिति लयो नियति प्रदाय ज्ञान प्रदाय बुधा सुख सौख्य दुख सत्कारणाय वितताय नमो नमस्ते। धर्म विज्ञान वैराग्य परमेश्वर शालिनः आनंद तीर्थ भगवत पादान वंदे निरंतरम। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि वक्रतुण्ड महाकाल सूर्यकोट सप्रभ निर्विघ्नं कुरु मे देव सर्वकार्येषु सर्वदा। नौमीं ज्ञानसुधाविजयमुनीं श्रीपादरक्षन्मणिं व्यासार्यान् विविधागमप्तिभैरान् श्रीवाद्यराजानपि वन्देऽहं च वारान् रघुत्तमगुरुन् वैदग्ध्यवारानिधिं श्रीसत्यव्रत राघवेन्द्रोनिपान् सुबोध्यानपान् सत्यधीरकराब्जोत्थ ज्ञान वैराग्य सागरः सत्यज्ञानाख्यतरणिः स्वान्तद्धान्तं निकुन्तत्तु विद्यारां विदाचार्यं वीरज्ञानाब्धिशन्दिरं दुर्मतद्ध्वान्तमार्तण्डं सत्यध्यानं भजे सत्याभिज्ञकराब्जोत्थान् पञ्चाशद्दर्शपूर्वकान् सत्यप्रमोदतीर्थार्यान् नवमीन्यायसुधार्थान् शास्त्रेषु पादश्वानं शास्त्रदेवोत्तमं दीनभक्तोद्धारकरं सत्यात्मानं भजे विद्यापीठ विधातारं विद्यावालचन्द्रं विद्यार्थ्योत्तरं वन्दे महामहिम सत्गुरुं श्री गुरुभ्यो नमः। हरि ओम। ಇಪ್ಪತ್ತಾರನೇ ಅಧ್ಯಾಯದ 161ನೇ ಶ್ಲೋಕದಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ। भीम कर्णरथम प्राप्त शक्ति नादातुमैच्छत अभिप्रायं केशवस्य जानन् हैडिम्बमुक्तवे ततः कर्णोन्यमास्थाय रथम अर्जुनम् अभ्यय दिव्यं रथम धनुश्चैव कृष्णबुद्ध्या अर्जुनो हरेत् इति भीतस्तु तां शक्तिम् आदाय अर्जुनमुक्तवे युद्धाय आयाद् रथम शापं शक्तिं च एकत्र नाकरोत् एकं हुतं चेत्स्य अन्यस्य इति मत्वा भयाकुलः विभेति सर्वदा नीतेः कृष्णस्य अमित तेजसः। भीमसेन देवरु ಕರ್ಣನ ಜೊತೆ ಯುದ್ಧ ಮಾಡ್ತಾ ಇರುವಾಗ 22 ಬಾರಿ ಅವನನ್ನು ಸೋಲಿಸಿದ್ದಾರೆ। 23ನೇ ಬಾರಿ ಕರ್ಣ ತಾನು ಪರಶುರಾಮ ದೇವರು ಕೊಟ್ಟಿರ್ತಕ್ಕಂತಹ ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಬರ್ತಾನೆ। ಆಗಲೂ ಕೂಡ ಭೀಮಸೇನ ದೇವರು ತಾವೇ ಪರಶುರಾಮ ದೇವರು ಕೊಟ್ಟಿರ್ತಕ್ಕಂತಹ ರಥ ಹಾಗೂ ಧನುಸ್ಸು ಮತ್ತು ಅಸ್ತ್ರಗಳು ಅನ್ನೋದಕ್ಕಾಗಿ ಸ್ವಲ್ಪ ಅವಕಾಶ ಕೊಟ್ಟಾಗ ಅವನು ಭೀಮಸೇನ ದೇವರ ರಥ ಇತ್ಯಾದನ್ನೆಲ್ಲ ಸುಟ್ಟಾಕ್ಬಿಡ್ತಾನೆ, ನಾಶ ಮಾಡ್ತಾನೆ। ಭೀಮಸೇನ ದೇವರು ಆದರೂ ಅವನ ಹತ್ರ ಹೋಗಿ ಅವನಿಗೆಲ್ಲ ಹೊಡಿಲಿಕ್ಕೆ ಹೋಗ್ತಾರೆ, ಗಾಬರಿಯಾಗಿ ಅವನು ರಥದ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಆಮೇಲೆ ಅವ್ರನ್ನ ಬಿಟ್ಟು ಬಂದ್ಬಿಡ್ತಾರೆ। ಆ ಪ್ರಸಂಗದಲ್ಲಿ ಭೀಮಸೇನ ದೇವರು ಶಕ್ತಿ ಅಸ್ತ್ರವನ್ನು ತೆಗೆದುಕೊಳ್ಬೋದಾಗಿತ್ತಲ್ಲ, ಇಂದ್ರದೇವರು ಕೊಟ್ಟಿರ್ತಕ್ಕಂತಹ ಶಕ್ತಿಯ ಅಸ್ತ್ರ ಅದನ್ನು ತೆಗೆದುಕೊಂಡು ತಾವು ಸುಖವಾಗಿ ಇರಬಹುದಾಗಿತ್ತು, ಅರ್ಥಾತ್ ಅರ್ಜುನಿಗೆ ತೊಂದರೆ ಇಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅವರಿಗೆ ಗೊತ್ತು ಇದೇ ಶಕ್ತಿ ಅಸ್ತ್ರದಿಂದ ತಮ್ಮ ಸ್ವಂತ ಮಗ ಘಟೋತ್ಕಚನ ಸಂಹಾರ ಆಗಬೇಕು ಅಂತ ಕೃಷ್ಣ ಒಂದು ಅಭಿಪ್ರಾಯ, ಆದ್ದರಿಂದ ಅದನ್ನು ತೆಗೆದುಕೊಂಡಿಲ್ಲ। ಇದಾದ ಮೇಲೆ ಕರ್ಣ ಮತ್ತೆ ಯುದ್ಧಕ್ಕೆ ಬರ್ತಾನೆ। ಯುದ್ಧಕ್ಕೆ ಬರುವಾಗ ಅನ್ಯಂ ರಥಮಾಸ್ತ ಅರ್ಜುನ ಅಭಯ ಭೀಮಸೇನ ದೇವರು ಯುದ್ಧ ಮಾಡುವಾಗ ಪರಶುರಾಮ ದೇವರು ಕೊಟ್ಟಿರುವಂತಹ ರಥವನ್ನು ತೆಗೆದುಕೊಂಡು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದ, ಅರ್ಜುನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇರುವಾಗ ಆ ರಥವನ್ನು ತೆಗೆದುಕೊಂಡಿಲ್ಲ, ಸಾಮಾನ್ಯವಾದ ಬೇರೆ ರಥವನ್ನು ತೆಗೆದುಕೊಂಡು ಯುದ್ಧಕ್ಕೆ ಬಂದಿದ್ದಾನೆ। ಯಾಕೆ ಹೀಗೆ ಮಾಡಿದ ಅದಕ್ಕೆ ಕಾರಣವನ್ನು ಶ್ರೀಮದ್ ಆಚಾರ್ಯ ಹೇಳ್ತಾರೆ। ದಿವ್ಯವಾದ ರಥ ಪರಶುರಾಮದೇವರು ಕೊಟ್ಟಿರ್ತಕ್ಕಂಥದ್ದು ಹಾಗೂ ಧನುಸ್ಸು ಅವನಿಗೆ ಯಾವಾಗಲೂ ಕೃಷ್ಣನಿಂದ ಭಯ, ಕೃಷ್ಣ ಮಹಾಚತುರ ಮಹಾಬುದ್ಧಿವಂತ, ಯಾವಾಗ ಏನ್ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ಒಂದು ಗೊತ್ತಾಗುತ್ತೆ। ಆದ್ದರಿಂದ
ಆ ಕೃಷ್ಣನ ಏನಾದರೂ ಒಂದು ವಿಚಾರವಂತಿಕೆಯಿಂದ ಬುದ್ಧಿಯಿಂದ ನನ್ನಲ್ಲಿ ರಥ ಹೋಗ್ಬಿಟ್ರೆ ಧನಸ್ಸು ಹೋಗ್ಬಿಟ್ರೆ ಅಂತ ಅವನಿಗೆ ಭಯ. ಆದ್ದರಿಂದ ಆ ರಥವನ್ನಾಗಲಿ ಧನುಸ್ಸನ್ನಾಗಲಿ ತೆಗೆದುಕೊಂಡು ಬರ್ತಾ ಇದ್ವಿ ನಾವು. ಅಷ್ಟೇ ಅಲ್ಲ, ಆ ಶಕ್ತ್ಯಸ್ತ್ರವನ್ನು ಯಾವಾಗಲೂ ತಗೊಂಡ್ಬರ್ತಾ ಇದ್ದಿಲ್ಲ. ಯಾಕೆ ಅಂತ ತೆಗೆದುಕೊಂಡು ಬಂದ್ರೆ ಅರ್ಜುನನ್ನೇ ಸಂಹಾರ ಮಾಡ್ಬೇಕು, ಅದರಿಂದ ಬೇರೆ ಹೊಡೆಯೋದೇ ಇಲ್ಲ. ಅದರಿಂದ ಹಾಗೆ ಶಕ್ತ್ಯಸ್ತ್ರ ಮಾತ್ರ ಯಾವಾಗ ಇರ್ತಿತ್ತು ಅವನ ಜೊತೆ. ಯಾಕೆ ಅಂತಂದ್ರೆ ಪ್ರಸಂಗ ಬಂತಂದ್ರೆ ಅರ್ಜುನನಿಗೆ ಆ ಅಸ್ತ್ರನ ಹುಡ್ಕೊಂಡು ಹಾಕ್ಬಿಡ್ಬೇಕು ಅಂತ ಇಟ್ಕೊಂಡಿದ್ರು. ಶಕ್ತಿ ಅಸ್ತ್ರ ಇತ್ತು ಇವಾಗಲೂ, ಅರೆ ಧನುಸ್ ಇಲ್ಲ, ರಥ ಇಲ್ಲ. ಅವನಲ್ಲಿರೋ ಪದಾರ್ಥಗಳು ಮೂರು ಪ್ರಧಾನವಾದದ್ದು. ಒಂದು ಪರಶುರಾಮದೇವರು ಕೊಟ್ಟಿರ್ತಕ್ಕಂತಹ ಅಭೇದ್ಯವಾದ ರಥ ಹಾಗೂ ಧನುಸ್ಸು ಬಾಣಗಳು. ಇನ್ನೊಂದು ಶಕ್ತಿ ಅಸ್ತ್ರ. ರಥಂ ಚಾಪಂ ಶಕ್ತಿಂಚ, ಮೂರು ವಸ್ತುಗಳು. ಈ ಮೂರು ವಸ್ತುಗಳನ್ನ ಏಕತ್ರ ನಾಕರೋ, ಆ ಕರ್ಣ ಬಹಳ ಬುದ್ಧಿವಂತ, ಏನ್ ಚೆನ್ನಾಗಿ ಮಾಡಿದ್ರೆ ಎರಡು ಮೂರು ಸೇರಿ ಯಾವಾಗ ಇಡ್ತಿದ್ದಿಲ್ಲ. ಯಾಕೆ ಅಂತಂದ್ರೆ ರಥ ಇದ್ರೆ ರಥ ಹೋದ್ರೆ ಧನಸ್ಸು ಇರ್ತದೆ, ಧನಸ್ಸು ಹೋದ್ರೆ ಶಕ್ತ್ಯಸ್ತ್ರ ಇರ್ತದೆ, ಶಕ್ತ್ಯಸ್ತ್ರ ಹೋದ್ರೆ ರಥ ಇರ್ತದೆ. ಹೀಗೆ ಏಕಂ ರಥಂ ಚೇತ್ ಅನ್ಯತ್ ಸ್ಯಾತ್. ಮೂರು ಬಹಳ ಪ್ರಧಾನವಾದ ವಸ್ತು. ಇದರಲ್ಲಿ ಯಾವುದಾದ್ರೂ ಒಂದು ಹೋದ್ರೂ ಕೂಡ ಪರವಾಗಿಲ್ಲ, ಇನ್ನೊಂದು ಅದನ್ನು ಉಳಿತದೆ ಅಂತನ್ನೋ ವಿಚಾರ ಮಾಡಿಕೊಂಡು ಭಯದಿಂದ ಅವನು ಮೂರನ್ನು ಒಂದು ಕಡೆ ಸೇರ್ತಾ ಇದ್ದಿಲ್ಲ. ಶಕ್ತ್ಯಸ್ತ್ರ ತಗೊಂಬಂದ್ರೆ ಪರಶುರಾಮ ಕೊಟ್ಟು ರಥ ತಗೊಂಬರಂಗಿಲ್ಲ, ಧನಸ್ಸು ತಗೊಂಬರಂಗಿಲ್ಲ. ರಥ ಧನಸ್ಸು ತಗೊಂಬಂದ್ರೆ ಶಕ್ತ್ಯಸ್ತ್ರ ತಗೊಂಬರಂಗಿಲ್ಲ. ಈಗ ಪ್ರತ್ಯೇಕವಾಗಿ ಇಡ್ತಿದ್ದ. ಯಾಕೆ? ಬಿಭೇತಿ ಸರ್ವದಾ ನೀತೇ ಕೃಷ್ಣಸ್ಯ ಅಮಿತತೇನ ಸಹ. ಅನಂತ ಸಾಮರ್ಥ್ಯ ಅನಂತ ಇರಿಸಿರ್ತಕ್ಕಂತಹ ಭಗವಂತನ ನೀತಿ, ಪರಮಾತ್ಮ ಹೇಗೆ ಯಾವಾಗ ಏನ್ ಮಾಡ್ತಾನೆ ಅಂತ ಗೊತ್ತೇ ಆಗಿಲ್ಲ, ಭಯ ಅವನಿಗೆ. ಎಲ್ಲಿ ಕೃಷ್ಣ ಪರಮಾತ್ಮನ ಧನಸ್ಸನ್ನು ರಥವನ್ನು ಅಥವಾ ಶಕ್ತ್ಯಸ್ತ್ರವನ್ನು ತೆಗೆದುಕೊಂಡು ಬಿಡ್ತಾನೆ ಅಥವಾ ಹಾಳು ಮಾಡ್ತಾನೆ, ನಾಶ ಮಾಡ್ತಾನೆ, ಏನೋ ಉಪಾಯ ಮಾಡ್ತಾನೆ ಅಂತನ್ನೋ ಭಯದಿಂದ ಅರ್ಜುನ ಈ ಮೂರನ್ನು ಕೂಡ ಒಂದು ಕಡೆ ಸೇರಿಸ್ತಾ ಇದ್ದಿದ್ದಿಲ್ಲ. ಹಾಗಾದರೆ ಕೊನೆ ಕಾಲಕ ತಗೊಂಬಂದಲ್ಲ, ಶಕ್ತ್ಯಸ್ತ್ರ ಮಾತ್ರ ಯಾವಾಗ ಇರ್ತಿತ್ತು? ಯಾಕೆಂದ್ರೆ ಪ್ರಸಂಗ ಬಂತು, ಶಕ್ತ್ಯಸ್ತ್ರ ಅರ್ಜುನ ಬಂದು ಹಾಕ್ಬಿಡ್ಬೇಕು ಅಂತ. ಕೊನೆ ಕಾಲಕ್ಕೆ ತೆಗೆದುಕೊಂಡು ಬಂದ. ಯಾಕೆ? ನಿಶ್ಚಿತೋ ಮರಣಾಯವ ಮೃತಿಕಾಲೇ ತಮ್ಮ ರಥಂ ಆರುಹ್ಯ ಆಗಾಧಿ ಪೂರ್ವಂ ತು ನ ಕಾಲಂ ಮನ್ಯತೆ ಮೃತೇಹೇ. ಅವಾಗ ಒಂದು ನಿಶ್ಚಯ ಆಗಿತ್ತು, ದ್ರೋಣಾಚಾರ್ಯರು ಹೋಗಿದ್ರು, ಇನ್ಯಾರು ಇಲ್ಲ, ನಿಶ್ಚಿತವಾಗಿ ನಾನೇನು ಬದುಕ ಸಾಧ್ಯ ಇಲ್ಲ ಅಂತ. ನಿಶ್ಚಿತೋ ಮರಣ, ಏನು ಯುದ್ಧ ಮಾಡೋದು ಅಂದ, ನಾ ಬದುಕ್ಬೇಕಿಲ್ಲ ಅವನು ಬದುಕ್ಬೇಕು, ನಾ ಸಾಯ್ಬೇಕಿಲ್ಲ ಅವನು ಸಾಯ್ಬೇಕು. ಈಗ ನಿಶ್ಚಯ ಮಾಡಿಕೊಂಡು ಪರಶುರಾಮನಿಗೆ ಕೊಟ್ಟಿರ್ತಕ್ಕಂತಹ ಧನಸ್ಸು ಹಾಗೂ ರಥ ತೆಗೆದುಕೊಂಡು ಬಂದಿದ್ದ. ಪೂರ್ವಂತು ನಕಾಲಂ ಮನ್ಯತೆ, ಅದಕ್ಕಿಂತ ಮೊದಲಿಗೆ ಅವನೇ ಮರಣ ಅಂತ ಇದ್ದಿದ್ದಿಲ್ಲ, ಅವನೇ ಹಂಗೆ ತಿಳ್ಕೊಂಡಿದ್ದಿಲ್ಲ, ನಾನು ಯುದ್ಧ ಮಾಡ್ತೀನಿ ಗೆದ್ದು ಬರ್ತೀನಿ ಹೀಗೆ ಇಟ್ಕೊಂಡು ಬರ್ತಾ ಇದ್ದ ಹೊರತಾಗಿ ಆಗ ಆ ರಥವನ್ನು ಧನಸ್ಸನ್ನು ತರ್ತಾ ಇರ್ತಿಲ್ಲ. ಶಕ್ತ್ಯಸ್ತ್ರ ಮಾತ್ರ ಇರ್ತಿತ್ತು. ಯಾಕೆ ಅಂತಂದ್ರೆ ಏನಾದ್ರೂ ಪ್ರಸಂಗ ಬಂದ್ರೆ ಆ ಶಕ್ತ್ಯಸ್ತ್ರದಿಂದ ಅರ್ಜುನವನ್ನು ಸಂಹಾರ ಮಾಡಬೇಕು ಅಂತ ಅವನಿಗೆ ಅದು ಮನಸ್ಸಿನಲ್ಲಿ ಯಾವಾಗಲೂ ಆ ಒಂದು ಚಿಂತನ ಅವನಿಗೆ ಇತ್ತು. ಹೀಗಾಗಿ ಅವನು ಏನು ಮಾಡ್ತಿದ್ದಾನೆ ಅಂತಂದ್ರೆ, ತಾನು ಆ ಅಸ್ತ್ರವನ್ನು ಮಾತ್ರ ಇಟ್ಟುಕೊಂಡಿರ್ತಿದ್ದ. ಈಗಲೂ ರಥದಲ್ಲಿ ಅಸ್ತ್ರವನ್ನು ತೆಗೆದುಕೊಂಡು ಬಂದಿದ್ದಾನೆ. ಶಕ್ತಿಂ ತು ತದ್ರಥಗತಾಂ ಪ್ರಥಮೀಕ್ಷ ಕೃಷ್ಣ ಸಂಸ್ಥಾಪ್ಯ ಪಾರ್ಥಮಿ ಸಾಧ್ಯ ಕಿಮೇವ ಯೋದ್ಧುಂ ದತ್ವಾ ಸ್ವಕೀಯ ರಥಮೇವ ವಿರೋಚನಸ್ಯ ಪುತ್ರೇಣ ಸೋ ದಿಶದಮುಷ್ಯ ಬಲಂ ಪ್ರದಾಯ. ಆಗ ಅವರ ರಥದಲ್ಲಿರ್ತಕ್ಕಂತಹ ಶಕ್ತಿಯನ್ನು ನೋಡಿದ ಕೃಷ್ಣ.
ಇವತ್ತು ಆ ಶಕ್ತಿ ಹತ್ರ ಇದೆ, ಆದ್ದರಿಂದ ಅರ್ಜುನನನ್ನ ಕೊಟ್ಟು ಕಳಿಸೋದು ಬೇಡ ನೋಡ್ರಿ. ಕೃಷ್ಣನು ವಿಚಾರ ಮಾಡಿದೆ, ಯಾಕೆಂದ್ರೆ ಆ ಶಕ್ತಿ ಹತ್ರ ಇಟ್ಕೊಂಡಿದ್ದಾನೆ ಅಂದ್ರೆ ಅರ್ಜುನನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆದ್ರೆ ಅವನೇನ್ ಮಾಡ್ತಾನೆ, ಅರ್ಜುನ ನೀ ಸ್ವಲ್ಪ ಹೊತ್ತು ಇಲ್ಲೇ ಇರು ಅಂತ ಹೇಳಿ ಸಾತ್ವಿಕ ಕರೆದು ಹೇಳ್ತಾನೆ. ಸಾತ್ವಿಕಿ ನೋಡು, ಕರ್ಣ ಬಂದಿದ್ದಾನೆ, ಯುದ್ಧ ಮಾಡಬೇಕು, ನೀ ಯುದ್ಧಕ್ಕೆ ಹೋಗು ಅಂತ ತನ್ನ ರಥವನ್ನೇ ಸಾತ್ವಿಕ ಕೊಡ್ತಾನೆ, ನೀವು ಯುದ್ಧ ಮಾಡ್ಲಿಕ್ಕೆ ಹೋಗು ಅಂತ. ದತ್ವಾ ಸ್ವಕೀಯ ರಥಮೇವ ವಿರೋಚನಸ್ಯ ಪುತ್ರೇಣ. ವಿರೋಚನ ಅಂದ್ರೆ ಸೂರ್ಯ, ಸೂರ್ಯನ ಮಗ ಅಂದ್ರೆ ಕರ್ಣ. ಆ ಕರ್ಣ ಜೊತೆ ಯುದ್ಧ ಮಾಡು ಹೋಗು ಅಂತ ಸೋದಿಷದ ಅಮುಷ್ಯ ಬಲಂ ಪ್ರದಾಯ. ವಿಶೇಷವಾಗಿ ಆ ಸಾತ್ವಿಕಿಗೆ ಸಾಮರ್ಥ್ಯವನ್ನ ಬಲವನ್ನ ಕೊಟ್ಟು ನೀನೇನು ವಿಚಾರ ಮಾಡಬೇಡ, ಆ ಕರ್ಣನನ್ನು ಸೋಲಿಸ್ತೀಯ, ಅವನು ಗೆಲ್ಲಿಕ್ಕಾಗತ್ತೆ ಅಂತ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಿ ತನ್ನದೇ ಆದ ರಥವನ್ನು ಕೂಡ ಕೊಟ್ಟು ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಹೋಗು ಯುದ್ಧ ಮಾಡು. ಆಗಲಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಮೇಲೆ ಸಾತ್ವಿಕಿ ಅವಶ್ಯವಾಗಿ ಅಂತ ಹೋಗ್ತಾ ಇರ್ತಾನೆ. ಶಿಷ್ಯಂ ತ್ವಶಕ್ತಮಿಹಮೇ ಪ್ರತಿಯೋಧನಾಯ ಪಾರ್ಥೋ ಹ್ಯದಾದಿತಿ ಸಾತ್ವಿಕಿ ಮೀಕ್ಷಮಾಣಃ ಸಂಸ್ಪರ್ಧಯೈವ ಯುಧೇಪಿ ರಥಂ ಚಕಾರ ತೇನೈವ ಸಾತ್ವಿಕಿ ರಮಂ ಹರಿಯಾನ ಸಂಸ್ಥಃ. ಕರ್ಣ ನೋಡ್ತಾ ಇದ್ದ, ಅರ್ಜುನ ಯುದ್ಧ ಮಾಡಬೇಕು ಅಂತ ಉತ್ಸಾಹದಿಂದ ಬಂದಿದ್ದಾನೆ. ಆದರೆ ಕೃಷ್ಣ ಏನು ಮಾಡಿದ, ಅರ್ಜುನ ನಿಲ್ಲಿಸಿಬಿಟ್ಟ. ನಿಲ್ಲಿಸಿ ಈ ಸಾತ್ವಿಕಿ ಹೇಳ್ದ, ಸಾತ್ವಿಕಿ ನೀ ಅರ್ಜುನ ಶಿಷ್ಯ, ಬಹಳ ಪ್ರಿಯನಾಗಿರ್ತಕ್ಕಂತಹ ವ್ಯಕ್ತಿ, ಆ ನೀನೇ ಹೋಗಿ ಯುದ್ಧ ಮಾಡು. ಅವನು ಯುದ್ಧಕ್ಕೆ ಬಂದ. ಕರ್ಣನಿಗೆ ತುಂಬಾ ಮನಸ್ಸಿಗೆ ತೊಂದರೆ ಆಗಿದೆ. ಏನಿದು, ಅರ್ಜುನ ಅವನು ತಾನು ಯುದ್ಧಕ್ಕೆ ಬರಬೇಕು, ನನ್ನಂತಹ ಮಹಾ ಸಾಮರ್ಥ್ಯ ಉಳ್ಳಂತಹ ಶಕ್ತನಾದ ಸಮರ್ಥನಾದ ರಾಜನ ಜೊತೆಗೆ ಈ ಯಾವನೋ ತನ್ನ ಶಿಷ್ಯನನ್ನು ಯುದ್ಧ ಕೊಟ್ಟು ಕಳಿಸ್ತಾನಲ್ಲ, ದೊಡ್ಡ ವ್ಯಕ್ತಿಗೆ ಅವ್ರಿಗೆ ಸಮಾನರಾದ ವ್ಯಕ್ತಿಗಳು ಗೌರವ ಕೊಡಬೇಕು, ಯುದ್ಧ ಮಾಡಬೇಕು, ಮರ್ಯಾದೆ ಮಾಡಬೇಕು. ಅದೆಲ್ಲ ಬಿಟ್ಟು ಯಾವನೋ ಸಣ್ಣ ವ್ಯಕ್ತಿ ಕೊಟ್ಟು ಕಳಿಸಿದರೆ ಅವನು ತುಂಬ ಅಸಮಾಧಾನವಾಗಿದೆ, ಅವನು ಸಿಟ್ಟು ಬಂತು. ಶಿಷ್ಯಂ ತ್ವಶಕ್ತ ಪ್ರತಿಯೋಧನ ಪಾರ್ಥೋ ಯದಾ, ಓ ಈ ಅರ್ಜುನ ನನಗೆ ತನ್ನ ಅಸಮರ್ಥನ ಶಿಷ್ಯನ ಕೊಟ್ಕೊಳ್ತಾನೆ, ಸಿಟ್ಟಿಗೆ ಬಂದು ಸ್ಪರ್ಧೆಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಯಾವಾಗ ಸ್ಪರ್ಧೆಯಿಂದ ಯುದ್ಧ ಮಾಡಿದನೋ ಆಗ ಸಾತ್ವಿಕಿ ಕರ್ಣನ ಸೋಲಿಸಿಬಿಟ್ಟ, ಅವನ ರಥವನ್ನೆಲ್ಲ ನಾಶ ಮಾಡಿಬಿಟ್ಟ. ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಹರಿಯಾನ ಸಂಸ್ಥಃ. ಜೊತೆಗೆ ಇನ್ನೊಂದು ಕಾರಣ, ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಇದೆ ಮತ್ತು ಪರಮಾತ್ಮ ರಥ, ಆ ಭಗವಂತನೇ ಸಾರಥಿಯಾಗಿರ್ತಕ್ಕಂತಹ ಯಾವ ಶ್ರೇಷ್ಠವಾದ ರಥ ಇದೆಯಲ್ಲ, ಆ ರಥವು ಕೂತ್ಕೊಂಡು ಯುದ್ಧಕ್ಕೆ ಬಂದಿದ್ದ. ಹೀಗಾಗಿ ಆದ್ದರಿಂದಲೂ ಕೂಡ ಅವನಿಗೆ ಸರ್ವಥ ಸೋಲಾಗಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ನೋಡ್ರಿ. ಅಂದ್ರೆ ಸೋಲು ಬರದೇ ಇರಲಿಕ್ಕೆ ಎರಡು ಕಾರಣ. ಒಂದು, ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ನೀನು ಸೋತೋಗ್ಬಿಡ್ತೀಯ ಅಂತ ಪರಶುರಾಮ ದೇವರ ಒಂದು ಶಾಪ ಇದೆ. ಹೀಗಾಗಿ ಇವನು ಸ್ಪರ್ಧೆಯಿಂದ ಯುದ್ಧ ಮಾಡಿದ, ಸೋಲ್ಬೇಕಾಗಿ. ಇನ್ನೊಂದು ಕಾರಣ ಅಂತಂದ್ರೆ ಭಗವಂತನ ರಥ, ಆ ಪರಮಾತ್ಮ ರಥದಲ್ಲಿ ಕೂತ್ಕೊಂಡು ಅವನು ಯುದ್ಧ ಮಾಡ್ತಾ ಇದ್ದಾನೆ. ಆದ್ದರಿಂದಲೂ ಅವನಿಗೆ ಸಾತ್ವಿಕಿಗೆ ಪರಾಜಯವಾಗಲಿಲ್ಲ, ಕರ್ಣ ಸೋತೋಗಿಟ್ಟಿದ್ದಾನೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನ ಕೇಶವ ರಥೇ ಕಶ್ಚಿತ್ ಸ್ಥಿತೋ ಯಾತಿ ಪರಾಜಯಂ ಅತಶ್ಚ ಸಾತ್ವಿಕಿ ನ ಆಪ ಕರ್ಣೇನ ಅತ್ರ ಪರಾಜಯಂ. ಕೃಷ್ಣನ ರಥದಲ್ಲಿ ಯಾರು ಕೂತಾರೋ
ಅವರು ಎಂದಿಗೂ ಪರಾಜಯವಿಲ್ಲ. ಆ ವ್ಯಕ್ತಿ ಕೃಷ್ಣನ ರಥದಲ್ಲಿ ಕೂತ್ಕೊಂಡಿದ್ದಾನೆ, ಅವನು ಎಂದೆಂದಿಗೂ ಪರಾಜಯ ಇಲ್ಲ. ಅತಶ್ಚ ಸಾತ್ಯಕಿ ನ ಆಪ ಕರ್ಣೇನ ಅತ್ರ ಪರಾಜಯಂ. ಆದ್ದರಿಂದ ಕರ್ಣನಿಂದ ಪರಾಜಯವನ್ನು ಹೊಂದಲಿಲ್ಲ ಸಾತ್ಯಕಿ. ಯಾಕೆ ಅಂತ ಕೇಳಿದ್ರೆ ಅವನು ಭಗವಂತನತ್ತಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಕೂತ್ಕೊಂಡು. ಯಾವ ವ್ಯಕ್ತಿ ಭಗವಂತನತ್ತಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾನೋ ಅವ್ರಿಗೆ ಸರ್ವಥಾ ಪರಾಜಯ ಇಲ್ಲ. ಆದ ಕಾರಣದಿಂದಲೂ ಕೂಡ ಸಾತ್ವಿಕಿ ಇವನು ಕರ್ಣನನ್ನು ಸೋಲಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದು ಇಲ್ಲಿಗೆ ಒಂದು ವಿಷಯ ಇದು ನಡೀತಾ ಇದೆ. ಮಧ್ಯದಲ್ಲಿ ಇನ್ನೊಂದು ವಿಷಯವನ್ನು ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಶಸ್ತ್ರ ಸಂಗ್ರಹ ಕಾಲೇತು ಕುಮಾರಾಣಾಂ ವ್ರತಂ ಭವೇತ್ ಇತ್ಯುಕ್ತಂ ಜಾಮದಗ್ನೇನ ಧನರು ವಿದ್ಯಾ ಪುರಾಕೃತ. ಈ ಲೋಕದಲ್ಲಿ ಧನರು ವಿದ್ಯ ಅಂದರೆ ರಾಜರು ವಿಶೇಷವಾಗಿ ಕ್ಷತ್ರಿಯರು ಕಲಿಯುವಂತಹ ಯಾವ ಧನುವಿದ್ಯೆ ಇದೆ ಇದಕ್ಕೆ ಪ್ರಧಾನವಾಗಿ ಪೋಷಕರಾದ ಹಾಗೂ ಅದನ್ನು ಜಗತ್ತಿನಲ್ಲಿ ಉಪದೇಶ ಮಾಡಿರ್ತಕ್ಕಂತಹ ಪರಶುರಾಮ ದೇವರು ಅವರು ಒಂದು ನಿಯಮವನ್ನು ಮಾಡಿದ್ದಾರೆ. ಶಸ್ತ್ರ ಸಂಗ್ರಹ ಕಾಲೇತು ಪ್ರತಿಯೊಬ್ಬ ರಾಜರು ಅಥವಾ ಕ್ಷತ್ರಿಯರು ಮಕ್ಕಳು ಅವರೆಲ್ಲ ಹೋಗಿ ತಾವು ಅಸ್ತ್ರಗಳನ್ನು ಕಲಿತಾರೆ. ತಮ್ಮ ಗುರುಗಳಿಂದ ಶಸ್ತ್ರಾಸ್ತ್ರಗಳನ್ನು ಯಾವ ವ್ಯಕ್ತಿ ಯಾವ ರಾಜ ಯಾವ ಕ್ಷತ್ರಿಯ ಕುಮಾರ ಕಲಿತಾನೋ ಆ ಕುಮಾರರಿಗೆ ಒಂದು ವೃತ ಇರಬೇಕು. ಎಲ್ಲರೂ ಒಂದು ನಿಯಮವನ್ನು ಮಾಡಿಕೊಳ್ಳಬೇಕು ಅಂತ ಪರಶುರಾಮ ದೇವರು ಮಾಡಿರ್ತಕ್ಕಂತಹ ಒಂದು ನಿಯಮ. ಏನು ನಿಯಮ ಅದು ಅಂದರೆ ಎಲ್ಲರೂ ಎಲ್ಲ ಮಕ್ಕಳು ಎಲ್ಲ ಕ್ಷತ್ರಿಯರ ಕುಮಾರರು ಈ ರೀತಿಯಾಗಿ ಒಂದು ನಿಯಮವನ್ನು ಮಾಡಿಕೊಳ್ಳಬೇಕು ಅಂತ ಪರಶುರಾಮ ದೇವರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಮಾರ್ಗ. ಏನು ಹೇಳ್ತಾರೆ ಅಂತಂದರೆ ತತ್ಶತ್ರುವಧ ರೂಪಂಚ ಪೂರ್ವಾ ಸಿದ್ಧಂಚ ಭೂಹಿತಂ ಅವಿರುದ್ಧಂಚ ಧರ್ಮಸ್ಯ ಕಾರ್ಯಂ ರಾಮಸ್ಯ ತುಷ್ಟಿತಂ ಅನುಪದ್ರವಂಚ ಲೋಕಸ್ಯೇತ್ಯಥೋ ಭೀಮೋ ವ್ರತಂ ತ್ವಿದಂ ಚಕಾರ ತೂವರೇತ್ಯುಕ್ತೇ ಹನ್ಯಾಮಿತಿ ರಹ ಪ್ರಭು. ಎಲ್ಲರೂ ಒಂದಿಲ್ಲ ಒಂದು ರೀತಿಯ ಒಂದು ವ್ರತವನ್ನು ನಿಯಮವನ್ನು ಇಟ್ಟುಕೊಳ್ಬೇಕು. ಆ ನಿಯಮ ಎಂಥದ್ದಾಗಿರಬೇಕು ಅಂತಂದ್ರೆ ಪೂರ್ವಾಸಿದ್ಧ. ಮೊದಲು ಯಾರೂ ಅಂತಹ ಒಂದು ನಿಯಮ ಇಟ್ಟುಕೊಂಡಿರಬಾರ್ದು, ಹಾಗಿರ್ಬೇಕು. ಮತ್ತೆ ಇನ್ನೊಬ್ಬರಿಗೆ ಬಹಳ ಜನಕ್ಕೆಲ್ಲ ಗೊತ್ತಾಗಬಾರ್ದು ಭೂಹಿತಂ, ತಾವು ಏಕಾಂತದಲ್ಲಿ ಆ ತಮ್ಮ ನಿಯಮ ಇಟ್ಕೊಂಡಿರಬೇಕು. ಹಾಗೆ ಅಂತ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡಬಾರದು ಹಾಗೂ ಅಧಾರ್ಮಿಕವಾಗಿರ್ಬಾರ್ದು. ಅವಿರುದ್ಧಂಚ ಧರ್ಮಸ್ಯ, ಧರ್ಮಕ್ಕೆ ಅವಿರುದ್ಧವಾಗಿರ್ಬೇಕು. ಇನ್ನೊಬ್ಬರು ಮಾಡಿರಬಾರದು ಮನಸ್ಸಿನಲ್ಲಿ ಗಂಭೀರವಾಗಿ ಭೂಹಿತಂ ಮುಚ್ಚಿಟ್ಟುಕೊಳ್ಳತಕ್ಕಂತಹದ್ದು. ಆದರೆ ಈ ವ್ರತ ಭಗ್ನವಾದರೆ ಅರ್ಥಾತ್ ಇದನ್ನ ಯಾರಾದರೂ ನಮ್ಮ ವ್ರತವನ್ನು ಭಂಗ ಮಾಡಿದ್ರೆ ಅವರನ್ನು ಕೊಂದು ಹಾಕ್ಬಿಡ್ಬೇಕು. ತತ್ ಶತ್ರುವಧ ರೂಪಂತ, ನಮ್ಮ ಯಾರು ಶತ್ರುಗಳು ಆ ಶತ್ರುಗಳ ಸಂಹಾರಕ್ಕೆ ಕಾರಣವಾಗಿರ್ಬೇಕು ಅಂತ ಅರ್ಥ. ಮತ್ತು ರಾಮಸ್ಯ ತುಷ್ಟಿತಂ, ಭಗವಂತನಿಗೆ ಪ್ರಿಯವಾಗಿರಬೇಕು, ಧರ್ಮಕ್ಕೆ ಅವಿರುದ್ಧವಾಗಿರಬೇಕು. ಅನುಪದ್ರವಂಚ ಲೋಕಸ್ಯ, ಜನರಿಗೆ ತೊಂದರೆ ಆಗಬಾರ್ದು. ನೋಡಿ ಎಷ್ಟು ಕಾರಣ ಹೇಳ್ತಾರೆ, ಜನರಿಗೆ ತೊಂದರೆ ಆಗಿರಬಾರ್ದು, ದೇವರಿಗೆ ಸಂತೋಷವಾಗಬೇಕು, ಧರ್ಮಕ್ಕೆ ಅವಿರುದ್ಧವಾಗಿರಬೇಕು, ಬೇರೆಯವರು ಮಾಡಿರಬಾರ್ದು ಹಾಗೂ ಏಕಾಂತದಲ್ಲಿ ಮಾಡಬೇಕು. ಪ್ರಸಂಗ ಬಂದರೆ ಅದರಿಂದ ಶತ್ರುಗಳ ನಾಶವಾಗಬೇಕೇ ಹೊರತು ಇನ್ಯಾವ ತೊಂದರೆ ಆಗಬಾರ್ದು. ಅಂತಹ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಪ್ರತಿಯೊಬ್ಬರು. ಯಾರು ಕ್ಷತ್ರಿಯರು ಅಂತಿದ್ದಾರೋ ಆ ಎಲ್ಲ ಕ್ಷತ್ರಿಯರು ಕೂಡ ತಾವು
ಶಸ್ತ್ರಾಸ್ತ್ರಗಳನ್ನು ಕಲಿಯುವಾಗ ಈ ರೀತಿಯಾಗಿ ಒಂದು ನಿಯಮವನ್ನು ಮಾಡಬೇಕು ಅಂತ ಶ್ರೀರಾಮಿಯವರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ನಿಯಮ. ಅದಕ್ಕೆ ಅನುಗುಣವಾಗಿ ಭೀಮಸೇನ ದೇವರು ಒಂದು ನಿಯಮವನ್ನು ಮಾಡ್ತಾರೆ. ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಚಕಾರ ತೂಬರೇತ್ಯುಕ್ತೆ ಹನ್ಯಾಮಿತಿ ರಹ ಪ್ರಭು. ಸಮರ್ಥರಾಗಿರ್ತಕ್ಕಂತಹ ಭೀಮಸೇನ ದೇವರು, ನನಗೆ ಯಾರಾದರೂ ತೂಬರ ಎಂದು ಕರೆದ್ರೆ ಅವನ್ನ ನಾನು ಕೊಂದು ಹಾಕ್ತೀನಿ ಅಂತ. ತೂಬರ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಈ ಮೀಸೆ ಗಡ್ಡ ಯಾವುದು ಇಲ್ಲದೇ ಇದ್ದವನು, ಮೀಸೆ ಇಲ್ಲದೇ ಇದ್ದವನು ಅಂತ. ಹಾಗೆ ಅವನನ್ನ ಕರೆದರಿಗೊಂದು ತಿರಸ್ಕಾರ ಮಾಡಿದಂತೆ, ಹಾಗೆ ಯಾರು ಕರೀತಾರೋ ಅವನನ್ನು ಕೊಂದು ಹಾಕ್ತೀನಿ. ಈ ರೀತಿಯಾಗಿ ಯಾಕೆ ಅವ್ರ ಪ್ರತಿಜ್ಞೆಯನ್ನು ಮಾಡಿದ ದೊಡ್ಡ ವಿಷಯ ಅಲ್ಲ, ಈ ತರ ಯಾಕೆ ಪ್ರತಿಜ್ಞೆ ಮಾಡಿದರು ಅಂತಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅನುಪದ್ರವಾಯ ಲೋಕಸ್ಯ ಸುವ್ಯಕ್ತ ಶ್ಮಶ್ರು ಮಂಡಲ ಸುಶ್ಮಶ್ರು ಮಾಂ ನಕಶ್ಚಿದ್ಧಿ ತಥಾ ಬ್ರೂಯಾದಿತಿ ಸ್ಫುಟಂ. ತದರ್ಜುನೋ ವಿಜಾನಾತಿ ಸ್ನೇಹಾಧಿಮೋದಿತಂ ರಹ. ಪರಶುರಾಮದೇವರು ಪ್ರತಿಜ್ಞೆ ಮಾಡುವಾಗ ಏನು ಹೇಳಿದ್ದಾರೆ, ಯಾವ ಪ್ರತಿಜ್ಞೆಯಿಂದ ಲೋಕಕ್ಕೆ ತೊಂದರೆ ಆಗೋದಿಲ್ಲ ಅಂತಹದ್ದನ್ನ ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಸುವ್ಯಕ್ತ ಶ್ಮಶ್ರು ಮಂಡಲ, ಶ್ಮಶ್ರು ಎಂಬ ಶಬ್ದಕ್ಕೆ ಮೀಸೆ ಅಂತ ಅರ್ಥ. ಸುವ್ಯಕ್ತವಾದ ಶ್ಮಶ್ರು ಮೀಸೆ ಇರತಕ್ಕಂತಹ ಭೀಮಸೇನ ದೇವರು, ಯಾರಾದರೂ ನನಗೆ ಸುಶ್ಮಶ್ರಂ ಮಾಂ ನಕಶ್ಚಿದ್ದಿ ತಥಾ ಬ್ರೂಯ, ತೂಬರ ಅಂತ ಯಾರು ಕರಿಬಾರದು. ಯಾರಾದರೂ ತೂಬರ ಅಂತ ಕರೆದರೆ ಅವನನ್ನ ನಾನು ಕೊಂದು ಹಾಕುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು ಏಕಾಂತದಲ್ಲಿ. ಏಕಾಂತದಲ್ಲಿ ಮಾಡಿರ್ತಕ್ಕಂತಹ ಈ ಪ್ರತಿಜ್ಞೆ ಅರ್ಜುನಿಗೂ ಕೂಡ ಗೊತ್ತಿತ್ತು. ಯಾಕೆಂದ್ರೆ ಸ್ನೇಹಾತ್ ಭೀಮೋದಿತಂ ರಹ, ಏಕಾಂತದಲ್ಲಿ ಮಾಡಿದರೂ ಕೂಡ ಸ್ನೇಹಕ್ಕಾಗಿ ಅವರಿಗೂ ಗೊತ್ತಿದೆ, ಅವರು ಹೇಳಿದ್ದಾರೆ. ಆಮೇಲೆ ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ್ದ. ಅರ್ಜುನ ಏನು ಪ್ರತಿಜ್ಞೆ ಮಾಡಿದ್ದ ಅಂದ್ರೆ, ಅರ್ಜುನಸ್ಯಾಪಿ ಗಾಂಧೀವಂ ದೇಹಿತ್ಯುಕ್ತೋ ನಿಹನ್ಯಹಂ ಇತಿ ತಚ್ಚ ವಿಜಾನಾತಿ ಭೀಮ ಏಕೋ ನ ಚಾಪರ. ಅರ್ಜುನ ಏನು ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಭೀಮಸೇನ ದೇವರು ಗೊತ್ತು, ಭೀಮಸೇನ ದೇವರ ಪ್ರತಿಜ್ಞೆ ಮಾಡಿದ್ರೆ ಅರ್ಜುನ ಗೊತ್ತು. ಅರ್ಜುನ ಏನು ಪ್ರತಿಜ್ಞೆ ಮಾಡಿದ ಅಂತಂದ್ರೆ, ಯಾವಾಗ ಇದು ಪ್ರತಿಜ್ಞೆ ಮಾಡಿದ್ದು, ದ್ರೋಣಾಚಾರ್ಯರ ಹತ್ರ ಹೋಗಿ ಇನ್ನೂ ತಾವು ಶಸ್ತ್ರಾಸ್ತ್ರವನ್ನು ಕಲಿಯೋದಕ್ಕಿಂತ ಮೊದಲಿಗೆ ಅರ್ಜುನ ಏನು ಪ್ರತಿಜ್ಞೆ ಮಾಡ್ತಾನೆ ಅಂತಂದ್ರೆ, ಯಾರು ನನ್ನ ಗಾಂಡೀವ ಧನಸ್ಸನ್ನ ಕೊಡು ಅಂತ ಹೇಳ್ತಾರೆ, ನನ್ನ ಗಾಂಡೀವ ಧನಸ್ಸಿಗೆ ತಿರಸ್ಕಾರ ಮಾಡ್ತಾರೆ, ಅಂತಹ ವ್ಯಕ್ತಿಯನ್ನು ನಾನು ಕೊಂದು ಹಾಕುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದು ಯಾರು, ಅರ್ಜುನ. ಇದು ತಚ್ಚ ವಿಜಾನಾತಿ ಭೀಮ ಏಕಃ ನಚ, ಅದು ಭೀಮಸೇನ ದೇವರು ಗೊತ್ತು, ಬೇರೆ ಗೊತ್ತಿಲ್ಲ. ಹಾಗಾದ್ರೆ ಏನಾಯ್ತು ಇವಾಗ, ಅರ್ಜುನನ ಮಾಡಿದ ಪ್ರತಿಜ್ಞೆ ಭೀಮಸೇನ ದೇವರು ಗೊತ್ತು, ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ ಅರ್ಜುನಿಗೆ ಗೊತ್ತು. ಇಲ್ಲಿ ಮಧ್ಯೆ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ಏನ್ ಪ್ರಶ್ನೆ ಬರ್ತದೆ ಅಂತಂದ್ರೆ, ಅರ್ಜುನ ತಾನು ಈ ಶಸ್ತ್ರಾಸ್ತ್ರವನ್ನು ಕಲಿತಾ ಇರೋದು ಸಣ್ಣ ಹುಡುಗನಿದ್ದಾಗ, ಆ ಗಾಂಡೀವ ಧನಸ್ಸೆ ಇದ್ದಿದ್ದಿಲ್ಲ. ಅಂದಮೇಲೆ ಯಾರು ನನ್ನ ಗಾಂಡೀವ ಧನಸ್ಸಿಗೆ ಬೈತಾರೆ ಅಥವಾ ಅದಕ್ಕೆ ತಿರಸ್ಕಾರ ಮಾಡ್ತಾರೆ, ಇನ್ನೊಬ್ರು ಕೊಡು ಅಂತ ಹೇಳ್ತಾರೆ, ಅಂತಹ ವ್ಯಕ್ತಿ ನಾನು ಕೊಲ್ಲುತ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಗಾಂಡೀವ ಧನಸ್ಸು ಬಂದು ತಾನೇ ಮಾಡ್ಲಿಕ್ಕಾಗತ್ತೆ, ಗಾಂಡೀವ ಧನಸ್ಸೆ ಇನ್ನೂ ಬಂದಿಲ್ಲ, ಅದು ಹೇಗೆ ಪ್ರತಿಜ್ಞೆ ಮಾಡಿದ ಅಂತನೋ ಒಂದು ಮಹತ್ವ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ, ಗಾಂಡೀವಸ್ಯಾಗಮಂ ಪೂರ್ವಂ ಜಾನಾತ್ಯೇವ ಹಿ ನಾರದ. ಅರ್ಜುನನಿಗೆ ಮೊದಲಿಗೆ ಗೊತ್ತು, ನಾರದ ಋಷಿಗಳು ಬಂದು ಹೇಳಿದ್ದಾರೆ ಅರ್ಜುನನಿಗೆ, ನಿನಗೆ ಗಾಂಡೀವ ಧನಸ್ಸು ಬರ್ತದೆ, ಅದನ್ನಿಟ್ಕೊಂಡು ಇನ್ನೊಂದು ಯುದ್ಧ ಮಾಡಬೇಕಾಗ್ತದೆ ಅಂತ ಅರ್ಜುನ
तानो द्रोणाचार्योगी शस्त्राभ्यास माडोदक्किंतलू मोदलिगेने ई विषयवन्न नारदनिगे तिळिदिर्ताने। आद्दरिंद अर्जुन ई रीतियागि प्रतिज्ञे माडिद नोडलिक्के ಕೆಲವೊಂದು ವಿಷಯ ಸುಮ್ಮನೆ ಸಾಧಾರಣವಾಗಿರ್ತಕ್ಕಂತಹ ಕಥೆ ಅಂತ ಅನಿಸ್ತದೆ, ಆದರೆ ಆ ಕಥೆಯನ್ನು ತತ್ವವನ್ನಾಗಿ ತಿಳ್ಕೊಳ್ಳೋದು ಬಹಳ ಕಷ್ಟ ಅದು. ಅದನ್ನು ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಏನಾಯ್ತು ಇವಾಗ? ಎರಡು ಪ್ರತಿಜ್ಞೆಗಳನ್ನು ನಾವು ತಿಳ್ಕೊಂಡಂತಾಯ್ತು. ಒಂದು, ಭೀಮಸೇನ ದೇವರಿಗೆ ಯಾರು ತೂಬರ ಎಂದು ಕರೆಯುತ್ತಾರೆಯೋ ಅವನನ್ನು ನಾನು ಕೊಳ್ತೇನೆ ಅಂತ ಭೀಮಸೇನದೇ ಪ್ರತಿಜ್ಞೆ ಮಾಡಿದ್ದಾರೆ. ಅರ್ಜುನ ಯಾರು ನನಗೆ ಅಂಡಿಯೋಧನಸ್ಸನ್ನು ತಿರಸ್ಕಾರ ಮಾಡ್ತಾರೆ, ಕೊಡು ಅಂತ ಹೇಳ್ತಾರೆ, ಅದನ್ನು ಒಗೆದಾಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅಪಮಾನ ಮಾಡ್ತಾರೆ, ಅಂತಹ ವೃತ್ತಿಯನ್ನು ಕೊಳ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡ್ತಾರೆ. ಭೀಮಸೇನ ದೇವರು ತಾವು ಮಾಡಿದ ಪ್ರತಿಜ್ಞೆಯನ್ನು ಅರ್ಜುನನಿಗೆ ಹೇಳ್ತಾ ಇರುವಾಗ, ಏಕಾಂತದಲ್ಲಿ ಹೇಳ್ತಾ ಇರುವಾಗ ದುರ್ಯೋಧನ ಹಿಂದೆ ಬಂದು ಕೇಳ್ತಾನಂತೆ, ನೋಡಿ, ಪ್ರತಿಜ್ಞಾಂ ಭೀಮಸೇನಸ್ಯ ಬೃವತಃ ಫಲ್ಗುನೇ ರಹ ದುರ್ಯೋಧನತ್ವ ಶುಶ್ರಾವ ತಾಂಚ ಕರ್ಣಾಯ ಸೋಬ್ರವೀ. ಸಣ್ಣ ಹುಡುಗರು ಅವರು ಶಸ್ತ್ರಾಧ್ಯಯನ ಮಾಡತಕ್ಕಂತಹ ಕಾಲದಲ್ಲಿ ಭೀಮಸೇನ ದೇವರ ಜ್ಞಾನ ಕಡಿಮೆ ಅಂತ ಹೇಳ್ತಾ ಇಲ್ಲ, ಆದ್ರೆ ವಯಸ್ಸನ್ನು ಮಾತ್ರ ಹೇಳಿದ್ರು. ಭೀಮಸೇನ ದೇವರು ಯಾವಾಗ ತಮ್ಮ ಪ್ರತಿಜ್ಞೆಯನ್ನ ಹೇಳ್ತಾ ಇದ್ದರೋ ಆ ಕಾಲಕ್ಕೆ ದುರ್ಯೋಧನ ಅವನು ಹಿಂದೆ ನಿಂತು ಕೇಳ್ತಾ ಇದ್ದ. ಗುರು ಹೇಳಿದ್ರೆ ಎಲ್ಲ ನೀವು ಹೋಗ್ರಿ ಪ್ರತ್ಯೇಕ ಪ್ರತಿಜ್ಞೆ ಮಾಡಿ ಅಂತ ಹೇಳಿದ್ರು. ಸಣ್ಣ ಹುಡುಗರು ಒಬ್ಬರೊಬ್ರು ಒಂದೊಂದು ಏನೋ ಪ್ರತಿಜ್ಞೆ ಮಾಡಿದ್ದಾರೆ, ಎಲ್ಲ ಪ್ರತಿಜ್ಞೆ ಯಾರು ಹೇಳಿಲ್ಲ, ಪ್ರಸಂಗ ಬಂದಿಲ್ಲ. ಅದಕ್ಕೆ ಅನುಪದ್ರವಾಯ ಲೋಕಸ್ಯ ಅಂತ ಹೇಳಿದ್ರು, ಲೋಕಕ್ಕೆ ಉಪದ್ರವ ಕೊಡಬಾರದು, ಪ್ರಸಂಗ ಬಂದ್ರೆ ಆ ಶತ್ರುಗಳ ಒದಕ್ಕೆ ಕಾರಣವಾಗಬೇಕು ಅಷ್ಟೇ ಹೇಳಿದ್ರು. ಆ ಮಾ ಭೀಮಸೇನ ದೇವರು ಯಾವಾಗ ಅರ್ಜುನನಿಗೆ ಏಕಾಂತದಲ್ಲಿ ಹೇಳ್ತಾ ಇದ್ದರೋ ಆಗ ದುರ್ಯೋಧನ ಕೇಳ್ಕೊಂಡ, ಭೀಮಸೇನ ದೇವರಿಗೆ ತೂಬರ ಎಂದು ಕರೆದ್ರೆ ಸಿಟ್ಟು ಬರ್ತದೆ, ಅವರಿಗೆ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಗೊತ್ತು. ಅದರ ಕಾರಣ ಹೇಳ್ತಾನೆ. ಹೀಗಾಗಿ ಕರ್ಣ ಭೀಮಸೇನ ದೇವರನ್ನು ಹೊಡೆಸ್ಕೊಂಡು ಬಹಳ ಸಾಕಾಗ್ಬಿಟ್ಟಿತ್ತು, ಬಹಳ ಶ್ರಮವಾಗಿದೆ. ಭೀಮಸೇನ ದೇವರು ಏನಾದರೂ ಮಾಡಿ ಸಿಟ್ಟಿಗೆ ಬರಬೇಕು, ತೊಂದರೆ ಕೊಡಬೇಕು ಅವರಿಗೆ ಅಂತ, ಅವನಿಗೆ ಕೊಡ್ಲಿಕ್ಕೆ ಆಗಂಗಿಲ್ಲ, ಬಾಣ ಬಿಟ್ಟ, ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಏನೂ ಆಗಿಲ್ಲ. ಸರಿ, ಈಗ ತೂಬರ ಅಂತಂದ್ಬಿಟ್ಟು ಅವ್ರಿಗೆ ಸಿಟ್ಟಿ ಬರ್ತಾರೆ ಅನ್ನೋದಕ್ಕಾಗಿ ಅತೂಬರೋಪಿ ತೇನಾಸು ತಸ್ಮಾತ್ ತೂಬರ ಇತ್ಯರಂ ಉಕ್ತಃ ಪ್ರಕೋಪನಾಯೇವ ತಸ್ಮಾತ್ ಅರ್ಜುನಮಬ್ರವೀ. ಭೀಮಸೇನದೇವರು ಸಿಟ್ಟಿಗೆ ಬರಬೇಕು, ಅವರಿಗೆ ಅಸಮಾಧಾನ ಆಗಬೇಕು, ಅವರಿಗೆ ತೊಂದರೆ ಆಗಬೇಕು ಅನ್ನುವುದಕ್ಕಾಗಿಯೇನೇ ಕಾರಣ ಭೀಮಸೇನ ದೇವರು ಏ ತೂಬರ ಭೀಮ ಅಂತ ಜೋರಾಗಿ ಭೀಮಸೇನ ದೇವರೇ ಕೇಳಿಸುವ ಹಾಗೆ, ಅರ್ಜುನ ಕೇಳೋ ಹಾಗೆ, ನಾಗಜನ ಕೇಳೋ ಹಾಗೆ ಜೋರಾಗಿ ಹೇಳ್ತಾನೆ. ಯಾಕೆ? ಭೀಮಸೇನ ದೇವರಿಗೆ ಸಿಟ್ಟು ಬರಲಿ ಅನ್ನೋದಕ್ಕಾಗಿಯೇ ಹೇಳ್ತಾರೆ. ಆಗ ಭೀಮಸೇನ ದೇವರು ಅರ್ಜುನಿಗೆ ಹೇಳ್ತಾರೆ, ಅರ್ಜುನ ಕೇಳಿಸ್ತಾ ಏನು ಹೇಳ್ತಾ ಇದ್ದಾನೆ ಕರ್ಣ, ಜಾನಾಸಿ ಮತ್ ಪ್ರತಿಜ್ಞಾಂ ತ್ವಂ ತ್ವತ್ ಪ್ರತಿಜ್ಞಾಂ ಅಹಂ ತಥಾ ತತ್ರ ಹಂತವ್ಯತಾಂ ಪ್ರಾಪ್ತಃ ಮಮ ವೈಕರ್ತನೋತ್ರಹಿ. ಅರ್ಜುನ ನೋಡು, ನನ್ನ ಪ್ರತಿಜ್ಞೆ ಏನು ಅಂತ ನಿನಗೆ ಗೊತ್ತು, ನಿನ್ನ ಪ್ರತಿಜ್ಞೆ ಏನು ನನಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಈಗ ನನ್ನ ಪ್ರತಿಜ್ಞೆಯ ಪ್ರಕಾರ ಯಾರನ್ನು ತೂಬರ ಅಂತ ಕರೀತಾರೋ
ಅವರನ್ನು ನಾನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡೀನಿ. ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ? ನಾನು ಕರ್ಣನನ್ನು ಕೊಂದು ಹಾಕಬೇಕು, ನನ್ನ ಪ್ರತಿಜ್ಞೆ. ಆ ನಿಯಮದ ಪ್ರಕಾರ ನಾನು ಕೊಂದು ಹಾಕ್ಬೇಕು. ಆದರೆ ಕೊಂದು ಹಾಕ್ಲಿಕ್ಕೆ ಆಗಂಗಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಪ್ರತಿಜ್ಞಾತೋ ವಧಶ್ಚಾಸ್ಯ ತ್ವಯಾಪಿ ಮದನುಜ್ಞೆಯ ಅತಸ್ತ್ವಯ ಮಯೇವಾಯಂ ಹಂತವ್ಯ ಸೂತನಂದನ. ಹಿಂದಕ್ಕೆ ನೀನು ಪ್ರತಿಜ್ಞೆ ಮಾಡಿದ್ದೆ, ಪ್ರತಿಜ್ಞಾತೋ ವಧಶ್ಚಾಸ್ಯ, ಕರ್ಣನನ್ನು ನಾನೇ ಸಂಹಾರ ಮಾಡ್ತೀನಿ ಅಂತ ನನ್ನ ಅನುಜ್ಞೆಯ ಪ್ರಕಾರ ನನ್ನ ಅನುಮತಿಯನ್ನು ಪಡೆದು ಕರ್ಣನ ಸಂಹಾರ ನಾನೇ ಮಾಡ್ತೀನಿ ಪ್ರತಿಜ್ಞಾನ ಮಾಡಿದ್ದೆ. ಹಾಗೆ ಇವಾಗ ಏನು ಮಾಡಬೇಕು? ಕರ್ಣನ ಸಂಹಾರವನ್ನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದು ನೀನು. ತೂಬರ ಅಂತ ಕರೆದಿದ್ದಕ್ಕಾಗಿ ಅವನ ಸಂಹಾರ ಮಾಡಬೇಕಾದ್ದು ನಾನು. ಒಂದ ಪ್ರತಿಜ್ಞೆಯ ಪ್ರಕಾರ, ನನ್ನ ಪ್ರತಿಜ್ಞೆಯ ಪ್ರಕಾರ ನಾನು ಕರ್ಣನನ್ನ ಸಂಹಾರ ಮಾಡಬೇಕು, ಅಥವಾ ನೀನು ಮಾಡಿದ ಪ್ರತಿಜ್ಞೆಯ ಪ್ರಕಾರ ಕರ್ಣನ ಸಂಹಾರ ಮಾಡಬೇಕು. ಒಂದ ನಾನು ಸಂಹಾರ ಮಾಡಬೇಕು, ಇಲ್ಲ ನೀನು ಸಂಹಾರ ಮಾಡಬೇಕು. ಅತಸ್ತ್ವಯ ಮಯೈವಾಯಂ ಹಂತವ್ಯ ಹಂತವ್ಯ ಅಯಂ ಮಯೈವ ಹಂತ ಅತಸ್ತ್ವಯ ಮಯೈವಾಯಂ ಹಂತವ್ಯ ಸೂತನಂದನ ಇತ್ಯುಕ್ತೋ ವಾಸವಿಪ್ರಾಹ ಹಂತವ್ಯೋಯಂ ಮಯೈವ ಹಿ ತ್ವದೀಯೋಹಂ ಯತಸ್ತೇನ ಮತ್ಕೃತಂ ತತ್ಕೃತಂ ಭವೇತ್. ಆಗ ಅರ್ಜುನ ಮಾತನ್ನು ಹೇಳ್ತಾನೆ, ನಾನಾರು ಕೊಲ್ಬೇಕು ಅಥವಾ ನೀನಾರು ಕೊಲ್ಬೇಕು ಅಂತ ನೀನು ಹೇಳಿದರೆ ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನೇ ಕೊಲ್ಬೇಕು. ಮಯೇವ ಅಂತವ್ಯ, ನಾನೇನು ಕೊಲ್ಬೇಕು. ಯಾಕೆ ಅಂತಂದ್ರೆ ನಾನು ನಿನ್ನ ಅಧೀನ. ಅರ್ಜುನ ಹೇಳ್ತಾನೆ, ಭೀಮ ನೀನು ಅಣ್ಣ, ನಾನಿನ್ ತಮ್ಮ, ನೀನು ಹೇಳಿದ ಪ್ರಕಾರ ನಾನು ಕೇಳಬೇಕು. ಆದ್ದರಿಂದ ನೀನು ಹೇಳಿದ ಪ್ರಕಾರ ನಾನು ಕೇಳಬೇಕು ಅಂದ ಮೇಲೆ ತ್ವದೀಯ ಅಹಂ ಯತಃ ತೇನ ಮತ್ಕೃತಂ ತತ್ಕೃತಂ ಭವೇತ್. ನಾನು ಮಾಡಿದ್ದೆಲ್ಲ ನೀನು ಮಾಡಿದ ಹಾಗೆ, ನೀನು ದೊಡ್ಡವನು ತಾನೆ, ನಿನ್ನ ಅಧೀನ ನಾನು. ರಾಜರು ತನ್ನ ಮಂತ್ರಿಗಳಿಗೆ ಸೈನಿಕರಿಗೆ ಕೆಲಸ ಹೇಳ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಯಾರು ಮಾಡಿದ್ರು? ರಾಜ ಮಾಡಿದ್ರು. ರಾಜ ಏನು ಮಾಡಂಗಿಲ್ಲ. ಹಾಗಾದ್ರೆ ರಾಜನ ಆಜ್ಞೆಯ ಪ್ರಕಾರ ಇವನು ಮಾಡಿದ, ಆದ್ರೂ ಮಾಡಿದ್ದಾರೆ ರಾಜರು ಅಂತ ಹೇಳ್ತಾರೆ. ಹಾಗೆ ನಿನ್ನ ಅಧೀನನಾಗಿದ್ದೇ ನಾನು, ಆದ್ರಿಂದಾಗಿ ನಾನು ಮಾಡಿದ ಕೆಲಸ ನೀನು ಮಾಡಿದಂತೆ ಆಗುತ್ತದೆ. ಆದರೆ ವಿಪರೀತವಾಗಿ ಆಗೋದಿಲ್ಲ. ಏನಾಗೋದಿಲ್ಲ? ನ ತತ್ಕೃತಂ ಮತ್ಕೃತಂ ಸ್ಯಾತ್ ಗುರುರ್ ಮಮ ಯತೋ ಭವಾನ್ ಅಥೋ ಮಯೇವ ಹಂತವ್ಯ ಇತ್ಯುಕ್ತ್ವಾ ಕರ್ಣಮಬ್ರವೀತ್. ನೀನು ಮಾಡಿದ್ದೆಲ್ಲ ನಾನು ಮಾಡಂತೆ ಆಗೋದಿಲ್ಲ. ಗುರುರ್ಮಮ ಯಥೋ ಭವಾನ್, ಯಾಕೆ ನನ್ನ ಗುರು ನೀನು, ನಾನು ದೊಡ್ಡವನು, ಗುರುನೂ ಹೌದು, ಶಾಸ್ತ್ರ ಉಪದೇಶ ಮಾಡಿದ್ದಾರೆ, ಗುರುನೂ ಹೌದು. ಆದ್ದರಿಂದ ನಮಗಿಂತಲೂ ಉತ್ತಮರು ಮಾಡಿರ್ತಕ್ಕಂತಹ ಕೆಲಸ ನಾವು ಮಾಡಿದಂತೆ ಆಗೋದಿಲ್ಲ. ಆದರೆ ನಾವು ಮಾಡಿದ ಎಲ್ಲ ಕಾರ್ಯವು ಉತ್ತಮರು ಮಾಡಿದಂತೆಯೇ ಸರಿ. ಯಾಕೆ? ಅವರ ಅನುಗ್ರಹದಿಂದ, ಅವರ ಅಧೀನವಾಗಿ ನಾವು ಈ ಕಾರ್ಯವನ್ನು ಮಾಡ್ತೇವೆ. ಆದ್ದರಿಂದಾಗಿ ಕರ್ಣನ ನಾನೇ ಸಂಹಾರ ಮಾಡಬೇಕೇ ಹೊರತಾಗಿ ನೀವು ಸಂಹಾರ ಮಾಡೋದು ಬೇಡ ಅಂತ ಭೀಮಸೇನ ದೇವರಿಗೆ ಅರ್ಜುನ ಹೇಳ್ತಾ ಇದ್ದ. ಒಂದೊಂದು ಮಾತಿಗೂ ಒಂದೊಂದು ತತ್ವ ಇದೆ. ಅಂದರೆ ದೊಡ್ಡವರು ಮಾಡಿದ್ದು ಸಣ್ಣವರಿಗೆ ಮಾಡಿದಂತಾಯ್ತು ಅಂತ ಹಂಗೆ, ಆದ್ರೆ ಸಣ್ಣವರು ಮಾಡಿದ್ದು ದೊಡ್ಡವರು ಮಾಡಿದಂತೆ, ಅವ್ರು ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಅವ್ರ ಪುಣ್ಯ ಬಂದಿತ್ತು. ಯಾಕೆ? ಅವರ ಅಧೀನರಾಗಿ ನಾವೆಲ್ಲರೂ ಕಾರ್ಯವನ್ನು ಮಾಡ್ತಾ ಇರ್ತೇವೆ. ಆಮೇಲೆ ಇಷ್ಟು ಭೀಮಸೇನ ದೇವರು ಅರ್ಜುನ
ಇವರಿಬ್ಬರು ಯುದ್ಧದ ಮಧ್ಯದಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ನೋಡ್ರಿ. ಅದಕ್ಕೆ ಧರ್ಮ ಯುದ್ಧ ಇದು. ಒಂದೊಂದು ಕ್ಷಣಕ್ಕೂ, ಒಂದೊಂದು ಕೆಲಸಕ್ಕೂ, ಒಂದೊಂದು ಕಾರ್ಯ ಮಾಡುವಾಗಲೂ ಹಿಂದೆ ಒಂದು ಉದ್ದೇಶ ಇದೆ. ಅದಕ್ಕೊಂದು ಬುನಾದಿ ಅಂತ ಹೇಳ್ತೇವೆ ನಾವು, ಫೌಂಡೇಶನ್. ಯಾವ ಉದ್ದೇಶ ಇಲ್ಲದೆ ಯಾವ ಯುದ್ಧವೂ ನಡೆದಿಲ್ಲ ಇಲ್ಲಿ. ಹಾಗೆ ವಿಚಿತ್ರವಾಗಿ ನಡೀತಾ ಇದೆ. ನತತ್ಕೃತಂ ಮತ್ಕೃತಂ ಸ್ಯಾತ್ ಗುರುರ್ಮಮ ಇತೋ ಭವಾನ್ ಅಥೋ ಮಯೆಯೋ ಹಂತವ್ಯ ಇತ್ಯುಕ್ತ ಕರ್ಣಮಬ್ರವಿ. ಆದ್ದರಿಂದ ಇಷ್ಟು ಭೀಮಸೇನ ದೇವರು ಹಾಗೂ ಅರ್ಜುನ ಇವರು ಮಾತಾಡ್ಕೊಂಡ್ರು, ಸರಿ ಆಯಿತು ಅರ್ಜುನ ನೀನೇ ಸಂಹಾರ ಮಾಡ್ತೀನಿ ಅಂತೆಲ್ಲ, ನಾನು ಬಿಟ್ಟು ಬಿಡ್ತೀನಿ ಅಂತ. ಇಲ್ಲ ಅಂದರೆ ಭೀಮಸೇನ ದೇವರು ಈಗ ಸಂಹಾರ ಮಾಡಿಬಿಡ್ತಾರೋ? ಅವ್ರಿಗೇನಿದೆ? ಹಾಂ, ಸಮರ್ಥರು, ತಮ್ಮ ಪ್ರತಿಜ್ಞೆ ಇಲ್ಲಿ ಭಂಗವಾಗ್ತಾ, ಅರ್ಥಾತ್ ತಮ್ಮ ಪ್ರತಿಜ್ಞೆಯ ಪ್ರಕಾರ ಅವರು ಕೊಂದಾಕ್ಬಿಡ್ಬೇಕು ಅಷ್ಟೇ. ಆದರೂ ತಮ್ಮ ಪ್ರತಿಜ್ಞೆಯನ್ನು ಬಿಟ್ಕೊಡ್ತಾರೆ ಅರ್ಜುನಿಗಾಗಿ. ಆಗ ಅರ್ಜುನ ಕರ್ಣನಿಗೆ ಹೇಳ್ತಾನೆ, ರೂಕ್ಷಾವಾಚ ಶಾವಿತೋಜಂ ಭೀಮಃ ಕೃಷ್ಣಸ್ಯ ಶೃಣ್ವತಃ ಯಚ್ಚಾಭಿಮನ್ಯು ಯುಷ್ಮಾಭಿಃ ಏಕಸ್ಸಂಭೂಯ ಪಾತಿತಃ ಅತಸ್ತ್ವಾಂ ನಹನಿಷ್ಯಾಮಿ ತತ್ಪುತ್ರಂ ಚ ತವಾಗ್ರತಃ ಇತ್ಯುಕ್ತೋನ್ಯಂ ಇತ್ಯುಕ್ತೋನ್ಯ ರಥಂ ಪ್ರಾಪ್ಯ ಕರ್ಣ ಆವಿ ಜಯದ್ರಥಂ. ಅರ್ಜುನ ಹೇಳ್ತಾನೆ, ಕರ್ಣ ನೀನು ಎಂಥ ಅನ್ಯಾಯ ಮಾಡ್ತಾ ಇದ್ದೀವಿ ಗೊತ್ತಾ? ಉದ್ದೇಶಪೂರ್ವಕವಾಗಿ ಭೀಮಸೇನ ದೇವರಿಗೆ ಅಪಮಾನ ಆಗಬೇಕು, ಕೃಷ್ಣನಿಗೆ ಮನಸ್ಸಿಗೆ ತೊಂದರೆ ಆಗಬೇಕು, ಭೀಮನಿಗೂ ತೊಂದರೆ ಆಗಬೇಕು ಅನ್ನುವುದಕ್ಕಾಗಿ ರೂಕ್ಷಾವಾಚಶ್ರಾವಿತ ಅತಿ ಕಷ್ಟವಾದ ಕ್ಲಿಷ್ಟವಾದ ದುಷ್ಟವಾದ ನೀಚವಾದ ಮಾತುಗಳನ್ನು ನೀನು ಭೀಮಸೇನ ದೇವರ ಕುರಿತು ಹೇಳಿದ್ದೀಯ. ಶಾವಿತ ಕೇಳಿಸಿದ್ದಿ ಉದ್ದೇಶಪೂರ್ವಕವಾಗಿ. ಕೆಲವು ಸಲ ನಾವು ಮಾಡ್ತೀವಿ, ಮನುಷ್ಯನು ಯಾರೋ ಒಬ್ಬ ವ್ಯಕ್ತಿ ಎಲ್ಲಿಯೋ ಹೋಗ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಅವನಿಗೆ ಕೇಳಿಸ್ಬೇಕು ಅನ್ನೋ ಜೋಜರು ಮಾತಾಡ್ತಾನೆ. ಅವನು ಸುಮ್ಮನೆ ತಮ್ಮಷ್ಟು ತಾವು ಹೋಗ್ತಾ ಇರ್ತಾನೆ, ಆದರೆ ನಮ್ಮ ಉದ್ದೇಶ ಏನೋ ಅವನು ಕೇಳಿಸ್ಬೇಕು. ಹಾಗೆ ಕರ್ಣ ನೀನು ಸುಮ್ಮನೆ ಇರತಕ್ಕಂತಹ ಭೀಮಸೇನ ದೇವರಿಗೆ ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡಬೇಕು, ತೊಂದರೆ ಕೊಡಬೇಕು, ಅವ್ರಿಗೆ ಕಷ್ಟ ಆಗಲಿ ಅನ್ನೋದಕ್ಕಾಗಿಯೇನೆ ಆ ದುಷ್ಟವಾದ ಮಾತುಗಳನ್ನು ಹೇಳಿದ್ದೀಯಲ್ಲ. ಕೃಷ್ಣ ಪರಮಾತ್ಮನು ಕೇಳಿದ್ದಾನೆ, ಕೃಷ್ಣಸ್ಯ ಶೃಣ್ವತಃ. ಇದು ಒಂದು. ಇನ್ನೊಂದು ನೀವು ಮಾಡಿದ್ದು ಅಂತಂದ್ರೆ, ನನ್ನ ಮಗ ಅಭಿಮನ್ಯು, ಅಭಿಮನ್ಯು ಯುದ್ಧದಲ್ಲಿ ಸತ್ತೋದ ನಮಗೇನು ದುಃಖ ಇಲ್ಲ, ಯುದ್ಧ ಮಾಡ್ತಾರೆ, ಸೋಲೋದು ಸಹಜವಾಗಿರ್ತಕ್ಕಂಥ, ಒಬ್ಬರಿಗೆ ಜಯ ಒಬ್ಬರು ಪರಾಜಯ. ಆದರೆ ಯುಷ್ಮಾಭಿ ಏಕಸ್ಸಂಭೂಯ ಪಾತಿತ, ನೀವು 10 ಜನ 20 ಜನ ಏಕಕಾಲಕ್ಕೆ ನಿಂತು ಒಬ್ಬ ಸಣ್ಣ ಹುಡುಗನ ಜೊತೆಗೆ ಮೋಸದಿಂದ, ಒಬ್ಬರು ಹಿಂದೆ ಒಬ್ಬರು ಮುಂದೆ, ಹಿಂದೆ ಇದ್ದಾರೆ ಅಂತ ಗೊತ್ತಾ ಅವನು ಯುದ್ಧ ಮಾಡ್ತಿದ್ದ. ಆದರೆ ನೀವು ಗೊತ್ತಾಗದಂತೆ, ಅದನ್ನ ಹೇಳ್ತಾರೆ ಏಕಸ್ಸಂಭೂಯ ಪಾತಿತ, ಎಲ್ಲರೂ ಸೇರಿಕೊಂಡು ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯುವನ್ನು ನೀವು ಸಂಹಾರ ಮಾಡಿದ್ದೀರಲ್ಲ ಅಂತ ಬಹಳ ಸಿಟ್ಟಿಗೆ ಬಂದಿದ್ದಾನೆ. ಸಿಟ್ಟಿಗೆ ಬಂದು ಅತಸ್ತ್ವಾಂ ನಿಹನಿಷ್ಯಾಮಿ ನೋಡು, ಆದ್ದರಿಂದ ನಾನು ಕೊಂದು ಹಾಕಿಬಿಡ್ತೀನಿ. ತ್ವತ್ಪುತ್ರಂಚ ತವಾಗ್ರತ, ನಿನ್ನ ಎದುರಿಗೇನೆ ನಿನ್ನ ಮಗನನ್ನು ಕೊಂದು ಹಾಕ್ತೀನಿ. ಭೀಮಸೇನ ದೇವರನ್ನ ನಿಂದೆ ಮಾಡಿದ್ದಕ್ಕೆ, ಅವರ ಪ್ರತಿಜ್ಞೆಯನ್ನ ಭಂಗ ಮಾಡಿದ್ದಕ್ಕೆ ನಿನ್ನ ಕೊಲ್ಲಬೇಕು. ಆ ಕಾರ್ಯವನ್ನು ನಾನೇ ಮಾಡ್ತೀನಿ. ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯುವನ್ನ ನೀವೆಲ್ಲರೂ ಮೋಸ ಮಾಡಿ, ಅನ್ಯಾಯ ಮಾಡಿ, ಒಬ್ಬ ಹುಡುಗನ ಜೊತೆಗೆ ಎಲ್ಲರೂ ಸೇರಿಕೊಂಡು ಸಂಹಾರ ಮಾಡಿದ್ದೆ, ಆದ್ದರಿಂದ ಅದೇ ರೀತಿಯಾಗಿ ನೀವು ಮೋಸ ಮಾಡಿ, ನಾನು ಮೋಸ ಮಾಡೋಂಗಿಲ್ಲ, ನೀನು ನೋಡ್ತಾ ಇರುವಾಗಲೇನೆ ನಿನ್ನ ಮಗನನ್ನು ಕೊಂದು ಹಾಕ್ತೇನೆ. ಇತ್ಯುಕ್ತೋನ್ಯ ರಥಂ ಪ್ರಾಪ್ಯ ಕರ್ಣ ಆವಿ ಜಯದ್ರಥಂ. ಈ ರೀತಿಯಾಗಿ ಬಹಳ
ಸಿಟ್ಟಿಗೆ ಬಂದು ಅರ್ಜುನ ತಾನು ಆ ಕರ್ಣನಿಗೆ ಹೇಳಿದ್ದಾನೆ, ಕರ್ಣನಿಗೆ ರಥ ಇಲ್ಲ, ಏನೂ ಇಲ್ಲ, ಯುದ್ಧ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ, ಆದರೂ ಭೀಮಸೇನರು ಸ್ವಲ್ಪ ತೊಂದರೆ ಕೊಡೋಣ ಅಂತ ಇಷ್ಟೆಲ್ಲ ಮಾತಾಡಿದ್ದ. ಮತ್ತೆ ಹೋಗ್ತಾನೆ, ಹೋಗಿ ಬೇರೆ ರಥವನ್ನು ಇಟ್ಟುಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾನೆ. ಇತ್ಯುಕ್ತ ಅನ್ಯ ರಥಂ ಪ್ರಾಪ್ಯ ಕರ್ಣ, ಕರ್ಣ ಬೇರೆ ಹತ್ರ ಕೂತ್ಕೊಂಡು ಇಲ್ಲಿ ಬರಂಗಿಲ್ಲ ಅವನು. ಕರ್ಣ ಆವಿ ಜಯದ್ರಥಂ, ಎಲ್ಲರಿಗೂ ಜಯದ್ರಥನ ಮೇಲೆ ಇವಾಗ ಕಣ್ಣಿರೋ, ಜಯದ್ರಥನ ಸಂಹಾರಕ್ಕಾಗಿ ನಡೆದಿರ್ತಕ್ಕಂತಹ ಯುದ್ಧ ನಡೀತಾ ಇದೆ. ಮಧ್ಯದಲ್ಲಿ ಬೇರೆ ಬೇರೆ ವಿಷಯ ಬಂದಿದೆ, ಕರ್ಣ ಶ್ರೀಮದಾಸ ಹೇಳ್ತಾ ಇರ್ತಾರೆ. ಬಹಳ ವಿಚಿತ್ರ ಶ್ರೀಮದಾಚಾರ ಗ್ರಂಥಗಳು ಅಂತಂದ್ರೆ, ನೀವು ಎಷ್ಟು ರಿಸರ್ಚ್ ಮಾಡಿದ್ರೂ ಕಡಿಮೆ, ಎಷ್ಟು ಸಲ ಅಧ್ಯಯನ ಮಾಡಿದ್ರೂ ಕಡಿಮೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ತಾತ್ಪರ್ಯವನ್ನು ನೋಡಬಹುದು. ಭೀಮಸೇನ ದೇವರು ಈ ಪ್ರತಿಜ್ಞೆ ಮಾಡಿದ್ರು, ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಯಾವಾಗ ಮಾಡಿದ್ದಾನೆ ಅಂತಂದ್ರೆ, ಶಸ್ತ್ರಾಸ್ತ್ರಗಳನ್ನು ಕಲಿಯುವ ಪ್ರಸಂಗದಲ್ಲಿ ಪ್ರತಿಜ್ಞೆ ಮಾಡಿದ್ರು. ಆ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯ ಈ ವಿಷಯ ಹೇಳಲೇ ಇಲ್ಲ. ಅಸ್ತ್ರ ಕಲ್ತಾಯ್ತು, ಮದುವೆ ಮಾಡಿಕೊಂಡಾಯ್ತು, ವನವಾಸ ಮಾಡಿ ಆಯಿತು, ಯುದ್ಧಕ್ಕೆ ಬಂದಿದ್ದಾರೆ, ಭೀಷ್ಮಾಚಾರ್ಯರು ಪತನವಾಗಿ ಹೋಯಿತು, ದ್ರೋಣಾಚಾರ ಯುದ್ಧ ನಡೀತಾ ಇದೆ, ಈ ಪ್ರಸಂಗದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಇದು ದೊಡ್ಡ ಅನುಗ್ರಹ ನಮ್ಮೇಲೆ, ಶಿಷ್ಯರ ಮೇಲೆ ಅಧ್ಯಯನ ಮಾಡೋರು ಅನುಗ್ರಹ. ಏನಂತಂದ್ರೆ, ಈ ಮಾತು ಹಿಂದೆ ಹೇಳಿದ್ರೆ ನಂಗೆ ಮರೆತೇ ಹೋಗ್ತಿತ್ತು, ಕಾರಣ ತೂಬರ ಅಂದ ಮೂದಾಯ್ತು. ಅವನು ಯಾಕಂದ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಕರ್ಣ ತೂಬರ ಅಂತ ಅಂದಾಗ ಅರ್ಜುನ ನಾನು ಕೊಲ್ತೇನೆ ಅಂತ, ಭೀಮಸೇನ ನಾನು ಕೊಲ್ತೇನೆ ಅಂತಾರೆ, ಅರ್ಜುನ್ ನಾನು ಕೊಲ್ತೇನೆ ಅಂತಂತಾರೆ, ಇವರಿಬ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಎಲ್ಲಿಯವರೆಗೆ ಪ್ರತಿಜ್ಞಾ ಮಾಡಿದ್ದಾರೆ ಅಂತ ನಮ್ಮ ನೆನಪಿರೋದಿಲ್ಲ, ಗೊತ್ತಾಗೋದಿಲ್ಲ, ಏನು ಗೊತ್ತಾಗುತ್ತೆ. ಅದಕ್ಕಾಗಿ ಶ್ರೀಮದಾಚಾರ್ಯ ಏನು ಮಾಡಿದ್ರು, ಅಲ್ಲಿ ಹೇಳಬೇಕಾದ ವಿಷಯವನ್ನ ಇಲ್ಲಿ ಹೇಳಿ ಈಗ ಎರಡೂ ಜ್ಞಾಪಕ ಇದೆ ನಮಗೆ. ತೂಬರ ಅಂದ ತಕ್ಷಣ ಹೊಡಿ ಅಂದ್ರು, ಯಾಕೆ ಹೊಡಿಬೇಕು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಮೊದಲಿಗೆ ಇಲ್ಲೇ ಉತ್ತರ ಕೊಟ್ಬಿಟ್ಟು, ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ದಾರೆ, ಆದ್ರಿಂದಾಗಿ ಭೀಮಸೇನರು ತೂಬರ ಅಂತ ಕರಿಬಾರದು, ಆದರೂ ಕಾರಣ ಕರೆದ, ಅದಕ್ಕಾಗಿ ಭೀಮಸೇನ ದೇವರು ಅರ್ಜುನ ಹೇಳಿದ್ರು, ಅರ್ಜುನ ನಾನಿನ್ನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ, ಆದ್ರಿಂದ ಈ ಪ್ರತಿಜ್ಞೆ ಮಾಡಿದ್ದು ಇದು ಸರಿ. ಈ ನಿರ್ಣಯವನ್ನ ಈ ಪ್ರಸಂಗದಲ್ಲಿ ಹೇಳಬೇಕು ಅನ್ನುವುದಕ್ಕಾಗಿ ಶ್ರೀಮದಾಚಾರ್ಯರು ಈ ಪ್ರತಿಜ್ಞಾಂಶಯವನ್ನ ಮೊದಲೇ ಹೇಳೋದಿಲ್ಲ, ಇಲ್ಲಿ ಹೇಳ್ತಾರೆ. ಅದೇ ಹೇಳ, ಯಾವಾಗ ಶ್ರೀಮದಾಚಾರ್ಯರು ಯಾವ ವಿಚಾರವನ್ನ ಯಾಕೆ ಹೇಳ್ತಾರೆ, ಹೇಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋದು ಒಂದು ದೊಡ್ಡ ವಿಷಯನೇ. ಹೀಗಾಗಿ ಭೀಮಸೇನ ದೇವರು ಹಾಗೂ ಅರ್ಜುನ ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹದಿಂದ ತಮ್ಮೆಲ್ಲ ಶತ್ರುಗಳ ನಾಶ ಮಾಡಿ ಆ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹಾಂ ಹರೇ ನಮಸ್ತೆ.